ಆಪರೇಷನ್ ಮಾಡೋದೇ ಬಿ ಜೆ ಪಿ ಕೆಲಸನಾ ಜನರಿಂದ ಆಯ್ಕೆ ಆಗೋ ತಾಕತ್ತು ಬಿಜೆಪಿಗೆ ಇಲ್ವಾ ಆಪರೇಷನ್ ಕಮಲಕ್ಕೆ ಹಣ ಬರ್ತಿರೋದು ಎಲ್ಲಿದ್ದ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಬಿ ಜೆ ಪಿ ಅವ್ರಿಗೆ ಒಂದು ಭಾರತದ ಬಾವುಟ ಭಾರತದ ಭೂಪಟ ಮತ್ತೊಂದು ಪೇಂಟ್ ಹಬ್ಬ ಕೊಟ್ಬಿಟ್ರೆ ಕೇಸರಿ ಕಾಲ್ ತಗೊಂಡು ಎಲ್ಲ ಸ್ಟೇಟ್ನ ಮುಚ್ಕೊ ಬಂದ್ಬಿಡ್ತಾರೆ ಇಡೀ ದೇಶ ಕೇಸರಿಮಯ ಅಂತ ಅದು ಹೆಂಗೆ ಸಾಧ್ಯ ನಿಜಕ್ಕೂ ಕೂಡ ಕರ್ನಾಟಕದ ವಿಚಾರ ತಗೊಳ್ಳೋಣ ದೇಶದ ಮೇಲೆ ಆ ಕಡೆಗೆ ಇರಲಿ ಜನ ಆಯ್ಕೆ ಮಾಡಿದ್ದೇನು ಎರಡು ಸಾವಿರದ ಹದಿನೆಂಟರಲ್ಲಿ ಜನ ಯಾರಿಗೂ ಬಹುಮತ ಕೊಡಲಿಲ್ಲ ಕಾಂಗ್ರೆಸ್ಸು ಮತ್ತು ಜೆ ಡಿ ಎಸ್ ಸರ್ಕಾರ ರಚಿಸ್ತು ಯಾಕೆ ಬೇಕಿತ್ತು ಆಪ್ರೇಷನ್ ಕಮಲ ಜನನೇ ತೀರ್ಮಾನ ಕೊಟ್ಟಿಲ್ಲ ಅಂದಮೇಲೆ ನಿಮಗೆ ಮಾಡೋದು ಯಾಕೆ ಬೇಕಿತ್ತು ಅದಕ್ಕೆ ಹಣ ಎಲ್ಲಿಂದ ಬಂತು ಯಾರ್ಯಾರು ಸಚಿವರಾದರು ವಲಸಿಗೆ ಬಂದರಲ್ಲಿ ಯಾರ್ಯಾರು ಎಷ್ಟೆಷ್ಟು ಫಂಡಿಂಗ್ ಮಾಡಿದ್ರು ಅಥವಾ ಪಾರ್ಟಿಯನ್ನು ಫಂಡ್ ಮಾಡ್ತು ಅಥವಾ ಸೆಂಟ್ರಲಿಂದ ಎಲ್ಲೆಲ್ಲಿಂದ ಹಣ ಬಂತು ಆಪ್ರೇಷನ್ ಮಾಡೋಕ್ಕೆ ಹಣ ಎಲ್ಲಿಂದ ಬರುತ್ತೆ ದಯವಿಟ್ಟು ತಿಳಿಸಿ ಸ್ವಾಮಿ ಇದು ಕಾಂಗ್ರೆಸ್ ಸಚಿವ ಪ್ರಿಯಾಂಕ್ ಕರ್ವೆಗೆ ಅವರ ಪ್ರಶ್ನೆ ಬಿ ಎಲ್ ಸಂತೋಷ್ ಅವರಿಗೆ ಅಥವಾ ಬಿ ಜೆ ಪಿ ಅವ್ರಿಗೆ ನಿಮ್ಮ ನಾಯಕರುಗಳೇ ಹೇಳ್ತಾರೆ ನಿಮ್ಮಲ್ಲಿ ಸಾಕಷ್ಟು ಸಮಸ್ಯೆ ಇದೆ ಅಂತ ಸಂತೋಷ್ ಪಡೆಯನ್ನು ಕಟ್ಟಬೇಕು ಅನ್ಬಿಟ್ಟ ಲಿಂಗಾಯತಗಳಿಗೆ ಟಿಕೆಟ್ ಕೊಡ್ದಂಗೆ ಮಾಡಿಬಿಟ್ರಲ್ಲ ಅಷ್ಟೊಂದು ಜಾತಿ ವಿರೋಧಿನ ಲಿಂಗಾಯತರನ್ನ ಕಡೆಗಣಿಸಿದ್ರಲ್ಲ ಅಷ್ಟೊಂದು ಬೇಕಿತ್ತ ಹೀಗಾಗಿ ನಲವತ್ತರಿಂದ ನಲವತ್ತೈದು ಜನ ನಿಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಅಂತ ನೀವು ಹೇಳ್ತಿರಲ್ಲ ನಾಲ್ಕೈದು ಜನ ತೋರಿಸ್ಬಿಡಿ ಪ್ರೂವ್ ಮಾಡಿ ಅಂತ ಬಿ ಎಲ್ ಸಂತೋಷ್ಗೆ ಪರೋಕ್ಷವಾಗಿ ಸವಾಲನ್ನು ಹಾಕಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಎಸ್ ವೀಕ್ಷಕರೇ ಇತ್ತೀಚೆಗಷ್ಟೇ ಬಿ ಜೆ ಪಿಯ ಸೋತವರ ಗೆದ್ದವರ ಅಥವಾ ಬಿ ಜೆ ಪಿಯ ನಾಯಕರುಗಳ ಸಭೆಯಲ್ಲಿ ಬಿ ಎಲ್ ಸಂತೋಷ್ ಅವರು ಯಡಿಯೂರಪ್ಪ ಅವರ ಅನುಪಸ್ಥಿತಿ ಬೊಮ್ಮಾಯಿಯವರ ಅನುಪಸ್ಥಿತಿ ಅವರಿಬ್ಬರ ಅನುಪಸ್ಥಿತಿಯಲ್ಲಿ ಸಭೆಯನ್ನು ಮಾಡಿದ್ರು ದುರಂತ ಅಂದರೆ ಎಸ್ ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ರೇಣುಕಾಚಾರ್ಯ ಶಂಕರ್ ಪಾಟೀಲ್ ಮುನೇನಕೊಪ್ಪ ಇವರುಗಳು ಯಾರೂ ಸಭೆಗೆ ಬರಲಿಲ್ಲ ಇದೆಲ್ಲದರ ನಡುವೆ ಪರೋಕ್ಷವಾಗಿ ಎರಡು ಸಾವಿರದ ಹದಿಮೂರು ಮತ್ತು ಈ ಬಾರಿಯ ಚುನಾವಣೆಯ ಬಗ್ಗೆ ಉತ್ತರ ಕೊಡೋ ಪ್ರಯತ್ನ ಮಾಡಿದ್ರು ಅಂದರೆ ಯಡಿಯೂರಪ್ಪ ಅವರು ಇಲ್ಲ ಅಂದರೂ ಕೂಡ ಬಿ ಜೆ ಪಿ ನಡೆಯುತ್ತೆ ಅನ್ನೋ ಅರ್ಥದಲ್ಲಿ ಗುರುತಿಸ್ಕೊಳಕ್ಕೆ ಹೊರ್ಟವ್ರೆ ಅಂತ ನಲವತ್ತರಿಂದ ನಲವತ್ತೈದು ಜನ ಜೊತೆಗೌರೇ ಅಂದರೆ ಏನು ಆಪ್ರೇಷನ್ ಮಾಡಿದೆ ನಿಮ್ಮ ಕೆಲಸನಾ ಜನ ನಿಮಗೆ ತೀರ್ಮಾನ ಕೊಡಲ್ವ ಜನ ನಿಮ್ಮನ್ನು ಸಾಕು ಅಂತ ಹೇಳ್ತಾವ್ರಲ್ಲ ಜನ ನೀವು ಅಧಿಕಾರದಲ್ಲಿ ಇರಬೇಡಿ ಅಂತ ಹೇಳಿದ್ರು ಕರ್ನಾಟಕ ಅಲ್ಲ ಸಾಕಷ್ಟು ರಾಜ್ಯಗಳಲ್ಲಿ ಆಪ್ರೇಷನ್ ಮಾಡೋದು ಆಪ್ರೇಷನ್ ಮಾಡೋದು ಇಲ್ಲಿಂದಲ್ಗೆ ಅಲ್ಲಿಂದಿಲ್ಗೆ ರೆಸಾರ್ಟ್ ರಾಜಕೀಯ ಕೊಡು ಕೊಳ್ಳು ಹೆಂಗಾರು ಮಾಡಿ ಅಧಿಕಾರ ಅದೊಂದೇ ನಿಮ್ಮ ಮಾನದಂಡನ ಸರಿ ಮಾಡಿ ನಲ್ವತ್ತರಿ ನಲವತ್ತೈದು ಜನ ಅಂದ್ರಲ್ಲ ಅದು ಯಾರು ನಾಲ್ಕೈದು ಜನನ ಮಾಡಿ ತೋರಿಸಿ ಅಂತ ಬಹಿರಂಗ ಸವಾಲನ್ನು ಹಾಕೋರೆ ಯ ಸಾಕಷ್ಟು ಜನ ಪ್ರಶ್ನೆ ಕೇಳ್ಬೋದು ಹಾಗಾದರೆ ಕಾಂಗ್ರೆಸ್ ಅವ್ರು ಮಾಡ್ತಿರೋದೇನು ಅಂತ ಕಾಂಗ್ರೆಸ್ಗೆ ಜನ ಆಶೀರ್ವಾದ ಮಾಡಿದ್ದಾರೆ ಬಿ ಜೆ ಪಿ ಸಾಕಾಯಿತು ಅಂತ ಜನ ಬತ್ತಿರೋದು ಕಾಂಗ್ರೆಸ್ ಅವರು ಹೋಗ್ಬಿಟ್ಟು ಗಾಳ ಹಾಕ್ಬಿಟ್ಟು ಇನ್ನೂ ಬರೋರು ಇದ್ದಾರೆ ನಾವು ಕರ್ಕ ಬರ್ತೀವಿ ಅಂತ ಚುನಾವಣೆ ಆದಮೇಲೆ ಎಲ್ಲೂ ಹೇಳಿಲ್ಲ ಚುನಾವಣೆಗೆ ಮೊದಲು ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತೀರ ಸಾಕಷ್ಟು ಜನ ಕಾಂಗ್ರೆಸ್ಗೆ ಬರಬೇಕು ಅಂತಿದ್ದಾರೆ ಬಟ್ ನಮಗೆ ಅಕೊಮಡೇಟ್ ಮಾಡೋಕ್ಕಾಗ್ತಾಯಿಲ್ಲ ಅಂತ ಈಗಲೂ ಅದೇ ಪರಿಸ್ಥಿತಿ ಬಿ ಜೆ ಪಿಲ್ ಗೆದ್ದುಬಿಟ್ಟು ಎಮ್ ಎಲ್ ಎ ಆಗ್ಬಿಟ್ಟು ಮಾಡೋದೇನೈತೆ ಲೋಕಸಭಾ ಚುನಾವಣೆನ ಅಥವಾ ನಮ್ಮ ಮಕ್ಕಳು ಭವಿಷ್ಯ ನೋಡ್ಕೋಬೇಕು ಬಿ ಜೆ ಪಿಯ ಹೈಕಮಾಂಡ್ ಕಲ್ಚರ್ ಸಾಕಾಗಿದೆ ಸರ್ವಾಧಿಕಾರಿ ಧೋರಣೆ ಸಾಕಾಗಿದೆ ಅನ್ನೋದು ಒಂದಷ್ಟು ಜನರ ಪ್ರಶ್ನೆ ಎಸ್ ಪ್ರಿಯಾಂಕ್ ಖರ್ಗೆ ಅವರ ಪ್ರಶ್ನೆಗೆ ಬಿ ಎಲ್ ಸಂತೋಷ್ ಅವರು ಉತ್ತರಿಸ್ತಾರ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು ತರಕಾರಿಗಳನ್ನ ತಗೋಬೇಕಾದ್ರೇನೆ ಅಳುದು ತೂಗಿ ತಗೋತೀವಿ ಚಿನ್ನ ತಗೋಬೇಕಾದ್ರೆ ಚಿಂತೆ ಮಾಡಬೇಡಿ ಶ್ರೀ ಸ್ಟಾರ್ ಗೋಲ್ಡ್ ಹೊಸ ಭರವಸೆ ಒಳ್ಳೊಳ್ಳೆ ಡಿಸೈನ್ ಒಡವೆಗಳ ಜೊತೆಗೆ ಹಂಡ್ರೆಡ್ ಗ್ಯಾರಂಟಿ